ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಆಂಧ್ರ ಸ್ಟೈಲ್ ದಾಲ್ ಪಪ್ಪು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 1 ಕಪ್ಪಷ್ಟು ಬೇಳೆನ ಚೆನ್ನಾಗಿ ಬೇಯಿಸ್ಕೊಬೇಕು. ನಂತರ ಒಂದು ಪಾತ್ರೆಯಲ್ಲಿ 2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದ ತಕ್ಷಣ ಈರುಳ್ಳಿ, ಕರಿಬೇವು, ಸಣ್ಣಗೆ ಹಚ್ಚಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಾದ ನಂತರ ಒಂದು ಮೀಡಿಯಮ್ ಸೈಜಿನ ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೇಳೆಯನ್ನು ಬೇಯಿಸ್ಕೊಂಡು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನಂತರ ಸಣ್ಣಗೆ ಹಚ್ಚಿರೋಂಥ ಯಾವುದಾದ್ರೂ ಸೊಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ಸಬ್ಬಸ್ಗಿ ಸೊಪ್ಪನ್ನು ತಿನ್ಬಿಟ್ಟು ಬೇರೆ ಯಾವುದು ಸೊಪ್ಪನ್ನು ಹಾಕಿದ್ರೂ ಸಾರು ಚೆನ್ನಾಗಿರುತ್ತೆ ಈ ದಾಲ್ ಪಪ್ಪು. ಅಥವಾ ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಬೋದು. ಈಗ ಈ ಸೊಪ್ಪು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿ ತನಕ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಂತರ 1/4 ಸ್ಪೂನಷ್ಟು ಅರಿಶಿನ ಪೌಡರ್, 1/2 ಸ್ಪೂನಷ್ಟು ಜೀರಾ ಪೌಡರ್, ಮನೆಯಲ್ಲೇ ಮಾಡಿರುವಂಥ 1 ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ತುಂಬಾ ಸ್ಪೈಸಿ ಬೇಕನ್ನೋರು ಸ್ವಲ್ಪ ಅಜ್ಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಬೋದು. ನಂತರ ಇದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ನಾವು ಮೊದಲೇ ಬೇಯಿಸಿಟ್ಟಿರೋಂಥ ಬೇಳೆನ ಸ್ಮ್ಯಾಶ್ ಮಾಡಿಕೊಂಡು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿದ್ರೇ ಈ ದಾಲ್ ಪಪ್ಪು ಚೆನ್ನಾಗಿರುತ್ತೆ. ತುಂಬ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. 1/4 ಕಪ್ಪಷ್ಟು ಬೇಳೆಯಲ್ಲಿ ಕುಕ್ಕರನ್ನು ವಾಶ್ ಮಾಡಿರೋ ನೀರನ್ನು ಸೇರಿಸ್ಕೊಂಡು ಮತ್ತಷ್ಟು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ 1-5 ನಿಮಿಷ ಕುದಿಸ್ಕೊಂಡು ನಂತರ ಇದಕ್ಕೆ 1 ಸಾಸಿವೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಆಂಧ್ರ ಸ್ಟೈಲ್ ದಾಲ್ ಪಪ್ಪು ರೆಡಿಯಾಗಿದೆ. ಬಿಸಿ ಮುದ್ದೆ ಅಥವಾ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು. ಈ ಸಿಂಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.